ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಮ್ಯಾನುವಲ್ನಿಂದ ಕಲುಷಿತ ನೀರು ರಸ್ತೆಗೆ. ಚಿಂತಾಮಣಿ ನಗರದ ಶಾಂತಿನಗರ ಬಡಾವಣೆಯಲ್ಲಿ ಒಳಚರಂಡಿಯ ನೀರು ಕಳೆದ 15 ದಿನಗಳಿಂದ ಮ್ಯಾನುವಲ್ ಮೂಲಕ ಹೊರಬಂದು ರಸ್ತೆಗೆ ಹರಿಯುತ್ತಿದ್ದು ನಗರಸಭೆಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಇದುವರೆಗೂ ದುರಸ್ತಿ ಮಾಡಿಲ್ಲವೆಂದು ಅಲ್ಲಿನ ನಿವಾಸಿಗಳು ದೂರಿದರು. ಒಳಚರಂಡಿಯ ಕಲುಷಿತ ನೀರು ಮ್ಯಾನುವಲ್ ಮೂಲಕ ರಸ್ತೆಗೆ ಮತ್ತು ಚರಂಡಿಗೆ ಹರಿಯುತ್ತಿರುವ ಪರಿಣಾಮ ದುರ್ನಾತದ ವಾಸನೆ ಜಾಸ್ತಿಯಾಗಿ ಮೂಗು ಮುಚ್ಚಿಕೊಂಡು ಓಡಾಡುವಂಥ ಪರಿಸ್ಥಿತಿಯಾದರೆ ಮನೆಯೊಳಕ್ಕೆ ಗೊಬ್ಬುನಾಥದ ವಾಸನೆ ಬೀರುತ್ತಿದ್ದು ಮನೆಯಲ್ಲಿದ್ದವರು ಸಹ ಪರದಾಡುವಂತಾಗಿದೆ. ಇದರ ಜೊತೆಗೆ ಕಲುಷಿತ ನೀರು ಮ್ಯಾನುವಲ್ ಸುತ್ತ ಮತ್ತು ರಸ್ತೆಯಲ್ಲಿ ನಿಂತ ಪರಿಣಾಮ ಸೊಳ್ಳೆಗಳು ಮತ್ತು ನೊಣೆಗಳ ಕಾಟ ಜಾಸ್ತಿಯಾಗಿದ್ದು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಕಾಡುತ್ತಿದೆ. ಕೂಡಲೇ ನಗರಸಭೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮ್ಯಾನುವಲ್ ದುರಸ್ತಿ ಮಾಡಿಕೊಡುವಂತೆ ಅಲ್ಲಿನ ನಿವಾಸಿಗಳು ಆಗ್ರಹಿಸಿದ್ದಾರೆ. ನಗರಸಭೆಯಿಂದ ನಮಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು.